ಆದರೂ ಕೂಡ ಶಿಕಾರಿಪುರದ ವೀರ ಯಡಿಯೂರಪ್ಪ ಅವರು ಇದ್ದಾಗ ಕೂಡ ಅವರು ಸಿಎಂ ಆಗಿದ್ಕೂ ಇವತ್ತಕ್ಕೂ, ಯಾಕೆಂದ್ರೆ ಅವರು ಸಕ್ರಿಯರನ್ನು ಚುನಾವಣಾ ರಾಜಕಾರಣದಿಂದ ಹೊರ ಹೋಗ್ತಾ ಇದ್ದಾರೆ, ಇದೇನು ಎಫೆಕ್ಟ್ ಆಗಲ್ಲ ಬಿಜೆಪಿಗೆ? ಯಡಿಯೂರಪ್ಪನವರು ನಮ್ಮ ಮಾರ್ಗದರ್ಶಕರು, ಯಡಿಯೂರಪ್ಪನವರು ನಮ್ಮ ಬಾಸ್. ಅವರು ಎಮ್ ಎಲ್ ಎ ಆಗದೆ ಇರ್ಬೋದು, ಮಂತ್ರಿ ಆಗದೆ ಇರ್ಬೋದು, ಈ ವಯಸ್ಸಿನಲ್ಲಿ ಹೆಂಗೆ ತಿರುಗಾಡ್ತಾ ಇದ್ದಾರೆ ಹೇಳಿ? ತೊಡೆ ತಟ್ತಾ ಇದ್ದಾರೆ ರೀ, ಈಗಲೂ 150 ಸೀಟ್ ಗೆಲ್ಲಿಸ್ತೀನಿ ಅಂತೇಳಿ ಹೇಳಿ ಅನ್ಯಾಯ ಮಾಡಿಬಿಟ್ರಿ ಲಿಂಗಾಯತರಿಗೆ ಅಂತಾರಪ್ಪ ಕುಮಾರಸ್ವಾಮಿ. ಎಲ್ಲ ಸರ್, ಅವರು ಅವ್ರ ವಯಸ್ಸೇನು, ಅವ್ರ ಆರೋಗ್ಯ ಏನು, ಅವರೆಲ್ಲರೂ ಒಂದು ಒಂದು ಮಾತು ಹೇಳಿದ್ದಾರೆ ಹೇಳಿ, ನನಗೆ ಅನ್ಯಾಯ ಆಯಿತು ಪಕ್ಷದಿಂದ ಅಂತ. ನಮ್ಮನ್ನೆಲ್ಲ ಬೆಳೆಸಿದ್ದಾರೆ ರೀ, ನಮ್ಗೆ ಅವ್ರ ಕಣ್ಣೆದುರುಗಡೆ ನಾವು ಬೆಳಿಬೇಕು, ಆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬೇಕು, ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಗಟ್ಟಿಯಾಗಿ ಭೀಷ್ಮನ ರೀತಿಯಲ್ಲಿ ಇವತ್ತು ನಮ್ಗೆ ಮಾರ್ಗದರ್ಶನ ಮಾಡ್ತಾ ನಿಂತಿದ್ದಾರೆ ಯಡಿಯೂರಪ್ಪನವರು. ಬ್ರಾಹ್ಮಣರು ಸಿ ಎಂ ಮಾಡಿಬಿಡ್ತೀರಿ ನೀವು ಅಂತ ಹೇಳ್ತಾರಪ್ಪ ಕುಮಾರಸ್ವಾಮಿ. ಸರ್, ಇವೆಲ್ಲ ಅವರು ಕುಮಾರಸ್ವಾಮಿಯವರ ಅನಿಸಿಕೆ. ಅವ್ರ ಪಕ್ಷದಲ್ಲಿ ಯಾರಾಗ್ತಾರೆ ಹೇಳಿ? ಇಬ್ರಾಹಿಂ ಆಗ್ತಾರಾ? ಕುಮಾರಸ್ವಾಮಿ ಆಗ್ತಾರಂತೆ. ಅದೇ, ಇಬ್ರಾಹಿಂ ಆಗಲ್ಲ. ಇಲ್ಲ ಇಲ್ಲ, ಅದೇ ನೋಡ್ರಿ.